ಚಿಕ್ಕೋಡಿ ಉಪವಿಭಾಗದಲ್ಲಿ ಉಂಟಾದ ಮಹಾಪ್ರವಾಹದಲ್ಲಿ ರಕ್ಷಣಾ ಕಾರ್ಯವನ್ನು ಕೈಗೊಂಡು ನೂರಾರು ನಾಗರಿಕರನ್ನು ರಕ್ಷಿಸಿದ ಎನ್ಡಿಆರ್ಎಫ್ ತಂಡದ ಕಾರ್ಯವನ್ನು ಪ್ರಶಂಸಿಸಿ ಯೋಧರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಿದ ಶಾಸಕ ಗಣೇಶ್ ಹುಕ್ಕೇರಿ. ಚಿಕ್ಕೋಡಿ ಉಪವಿಭಾಗದಲ್ಲಿ ಉಂಟಾದ ಮಹಾಪ್ರವಾಹದಲ್ಲಿ ರಕ್ಷಣಾ ಕಾರ್ಯ ಕೈಗೊಂಡು ನೂರಾರು ನಾಗರಿಕರ ಜೀವ ಕಾಪಾಡಿದ ಎನ್ಡಿಆರ್ಎಫ್ ತಂಡದ ಕಾರ್ಯವು ನಿಜಕ್ಕೂ ಶ್ಲಾಘನೀಯ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಮಂಗಳವಾರ ನಗರದ ಪರಟಿ ನಾಗಲಿಂಗೇಶ್ವರ ಯಾತ್ರಿ ನಿವಾಸದಲ್ಲಿ ಹಮ್ಮಿಕೊಂಡ ಪ್ರವಾಹದಲ್ಲಿ ರಕ್ಷಣೆ ಮಾಡಿದ ಎನ್ಡಿಆರ್ಎಫ್ ತಂಡದ ಯೋಧರನ್ನು ಸತ್ಕರಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಮಾತನಾಡಿದರು. ದೇಶದಲ್ಲಿ ಭಾರತೀಯ ಸೈನ್ಯದ ಕಾರ್ಯ ಯಾವುದೇ ಕಾರ್ಯಕ್ಕೆ ಸರಿಸಾಟಿಯಾಗುವುದಿಲ್ಲ. ಎಲ್ಲ ನಾಗರಿಕರಿಗೆ ಎನ್ಡಿಎಫ್ ಯೋಧರ ಬಗ್ಗೆ ಅರಿವು ಇರಬೇಕು. ಇವರಿಂದ ಚಿಕ್ಕೋಡಿ ಉಪವಿಭಾಗದಲ್ಲಿ ಪ್ರವಾಹದಲ್ಲಿ ಸಿಲುಕಿರುವ ನಾಗರಿಕರನ್ನು ಯಾವುದೇ ತರಹದ ಜೀವ ಹಾನಿಯಾಗದಂತೆ ತಡೆಯುವಲ್ಲಿ ಸಾಧ್ಯವಾಗಿದೆ ಎಂದರು. ಎನ್ಡಿಆರ್ಎಫ್ ತಂಡದ ಡೆಪ್ಯೂಟಿ ಕಮಾಂಡರ್ ಅಭಯ್ ಕುಮಾರ್ ಸಿಂಗ್ ಮಾತನಾಡಿ, ಈ ಭಾಗದಲ್ಲಿ ಉಂಟಾದ ಪ್ರವಾಹದ ಮೊದಲ ಮೂರು ದಿನಗಳು ಅತ್ಯಂತ ಕಠಿಣವಾಗಿದ್ದು ನಮ್ಮ ಸೈನಿಕರು ಒಳ್ಳೆಯ ಕಾರ್ಯ ಮಾಡಿರುವುದರಿಂದ ಪ್ರವಾಹದಲ್ಲಿ ಜನರ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದರು. ಕ್ಷೇತ್ರದ ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು ಉತ್ತಮ ಸಹಕಾರ ನೀಡಿದ್ದಾರೆ. ಇಲ್ಲಿಯ ಜನರ ಪ್ರೀತಿ ಎಂದಿಗೂ ಮರೆಯಲಾರೆ ಎಂದರು. और यहाँ की आम जनता ने भी काफी कोऑपरेट की. मतलब हमारे जवानों को मतलब मोटिवेशनल फैक्टर में देखा जाए तो कभी किसी को पानी का, कभी खाने का, कभी किसी गाड़ी का, किसी को कोई प्रॉब्लम नहीं हुआ. तो ये बहुत अच्छा लगा. और लोकल लोगों ने इतना सपोर्ट किया कि मैं बता नहीं सकता. जहां भी हमारा इंडिया का बता जाता है, आज एक छोटा सा मैं घटना घटा हूँ पब्लिक ने, सब लोगों ने साइड बोला इनको पहले ले लो पैसा. तो ये चीज लाइफ यहाँ पे हमारे जवान के साथ घटना घटी, तो इससे हमें लगा कि लोग कितना हमें रिस्पेक्ट कर रहे हैं और ये हमारे मनोभाव को बहुत ही ऊपर करता है. यहाँ पर बहुत अपना एमएलए साहब और बहुत बड़े एमपी साहब और सब लोग हमारा बहुत ही हमारा मदद किया है, सपोर्ट किया है. हर बार अपने अपने सब उधर आके उनको पिए, सब लोग सारे लोग हमारा सब काम सब सब अपना बदले किया है. हमारा तरफ से, हमारा टीम की तरफ से, अपने एनडीआरएफ तरफ से, सारे की तरफ से हम धन्यवाद करता हूँ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಗುಲಾಬ್ ಹುಸೇನ್ ಭಗವಾನ್, ರಾಜು ವಂಟ್ಮುತ್ತೆ, ಬಾಬು ಸಮತ್ ಶೆಟ್ಟಿ, ಫಿರೋಜ್ ಕಲಾವಂತ್, ಸಂಜಯ್ ಭೋಸ್ಲೆ, ಪೋಪಟ್ ಖಾಡೆ ಮುಂತಾದವರು ಉಪಸ್ಥಿತರಿದ್ದರು.